Beautiful viewers, I am Chaitra and welcome back to my channel. Embodaki helta ellarigu kuda modalnedagi happy weekend, happy Sunday. Hagene ella chintenu marthu happy agi khush khushiyagiri aramagi Sunday special maadkondu tinkondu eladru trip hakkondu ee week full enide ondu busy life enide adunnella ಸೈಡಿಗೆ ಇಟ್ಬಿಟ್ಟು ಇವತ್ತು ಒಂದಿನನಾದರೂ ಖುಷಿ ಖುಷಿಯಾಗಿರಿ. ಇವತ್ತು ಇರೋದೇ ನಮ್ಮದು, ಸೊ ಇವತ್ತು ನಾವು ಖುಷಿ ಪಡಬೇಕು. ಈ ಕ್ಷಣ ಏನಿದ್ದೀವಿ ಅದು ಮಾತ್ರ ನಮ್ಮದು, ನೆಕ್ಸ್ಟು ಇನ್ನೊಂದು 5 ನಿಮಿಷ ಬಿಟ್ಟು ಏನಾಗುತ್ತೆ ಅನ್ನೋದು ನಮಗಂತೂ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಈ ಒಂದು ಕ್ಷಣನ ನಾವು ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು ಎಂಬುದಾಗಿ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯಾಹ್ನ ಬ್ಲಾಗ್ ಆ್ಯಸ್ ಯೂಶ್ವಲ್ ನಾನು ಮಧ್ಯಾಹ್ನ ಬ್ಲಾಗ್ನೇ ಮಾಡೋದಲ್ವ, ಹಾಗಾಗಿ ಮಧ್ಯಾಹ್ನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗಾಗಿ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ನೂ ಕೂಡ ನೀವು ನೋಡ್ಬೋದು. ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ನನ್ನ ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಸ್ಪೆಷಲ್ ಏನಾದರೂ ಡಿಫ್ರೆಂಟಾಗಿ ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಏನಿಲ್ಲ, ಅದೇನು ಡಿಫ್ರೆಂಟ್ ರೆಸಿಪಿ ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ ಇವತ್ತು. ಇವತ್ತೇನಿಲ್ಲ, ಬರೀ ಅಡುಗೆ ಬ್ಲಾಗ್ ಅಷ್ಟೇ. ಅಂದರೆ ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅಡುಗೆ ರೆಸಿಪಿನ ನಾನು ನಿಮ್ಮ ಮುಂದೆ ಇವತ್ತು ಸಂಡೇ ಆಗಿರೋದ್ರಿಂದ ಪ್ರೆಸೆಂಟ್ ಮಾಡ್ತಿದ್ದೀನಿ. ಎಲ್ಲರೂ ಕೂಡ ವಿಡಿಯೋನ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ವಿಡಿಯೋನ ನೋಡ್ತಾ ಇರಿ. ನೀವು ಯೂಟ್ಯೂಬರ್ಸ್ನ ಗೊತ್ತಲ್ಲ ಏನು ಮಾಡಬೇಕು ಅಂತ ಸಪೋರ್ಟ್ ಮಾಡ್ತೀರಿ ಎಂಬುದಾಗಿ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ, ಟೈಮ್ ಆಗೋಗಿದೆ. ಪಾಪು ಕೂಡ ಮಲಗಿದ್ದಾನೆ, ಅವನ ಎಷ್ಟೊತ್ತಿಗೆ ಹೇಳ್ತಾನೋ ಗೊತ್ತಿಲ್ಲ. ಈಗ ಏನಿಲ್ಲ, ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಆಲು ಪಾಲಕ್ ಚಿಕನ್ ನಾನೇ ಹೆಸರಿಟ್ಬಿಟ್ಟಿದ್ದೀನಿ, ಅದನ್ನ ಮಾಡ್ತಿದ್ದೀನಿ. ಮೊದಲಿಗೆ ನಾನು ಚಿಕನ್ನ ನಿಂಬೆಹಣ್ಣ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಹಾಗೆಯೇ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ. ಮಸಾಲೆ ಎಲ್ಲ ರೆಡಿಯಾಗೋವರೆಗೂ ಆಗುತ್ತೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಪಾಲಕ್ ಸೊಪ್ಪನ್ನ ಸೋಸ್ಕೊಂಡು ಒಂದು 4 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಮೊದಲು ಬಾಯ್ಲ್ ಮಾಡ್ಕೊಳ್ಳೋಣ. ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಬಾಯ್ಲ್ ಆದರೆ ಚೆನ್ನಾಗಿರುತ್ತೆ, ಫೈನ್ ಪೇಸ್ಟ್ ಮಾಡ್ಕೋಬೇಕಿದ್ದನ್ನು. ಹಾಗಾಗಿ ಇದನ್ನು ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ಇದು ಒಂದು 10 ನಿಮಿಷ ಆದರೆ ಸಾಕಾಗುತ್ತೆ ನೋಡಿ. ಇದನ್ನು ನಾನು ಫೈನ್ ಪೇಸ್ಟ್ ಮಾಡ್ಕೋತೀನಿ. ಇದು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಹಾಗೆಯೇ ಈಗ ಪಾಲಕ್ ಸೊಪ್ಪು ಬೇಯಿಸಿರುವಂಥ ನೀರು ಕೂಡ ಯೂಸ್ ಮಾಡ್ಕೋತೀನಿ. ಇಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿನ ತೊಗೊಂಡಿದ್ದೀನಿ. ಎರಡನ್ನು ಒಗ್ಗರಣೆ ಮಾಡ್ಕೋತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತೇಳಿ. ಈ ಮಸಾಲನ ರುಬ್ಕೊಂಡಿದ್ದೀನಿ, ಕಾಯಿ ಹಾಗೆಯೇ ಕಾಯಿ ತುರಿ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿ, ಹಾಗೆ ಇಲ್ಲಿ ಚಕ್ಕೆ ಲವಂಗ ಸ್ವಲ್ಪ ಅಂದರೆ 2 ಏಲಕ್ಕಿ, ಹಾಗೆಯೇ ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದು ಹಾಕಿದರೆ, ಬಿಳಿ ಎಳ್ಳನ್ನು ಸೇರಿಸ್ಕೊಂಡ್ರೆ. ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಕ್ಯಾಲ್ಶಿಯಂ ಅದರಲ್ಲಿ ತುಂಬಾ ಸಿಗುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನಾನು ಈ ಚಿಕನ್ನ ಏನಾದ್ರು ಮಾಡಬೇಕಾದ್ರೆ ಆ್ಯಡ್ ಮಾಡಿರ್ತೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಗ್ಗರಣೆಗೆ
ಈರುಳ್ಳಿನ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಈ ಹಂತದಲ್ಲೇ ನಾನು ಕಸೂರಿ ಮೇಥಿನ ಕೂಡ ಆ್ಯಡ್ ಮಾಡ್ಕೋತೀನಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಈ ಮೆಂತ್ಯ ಸೊಪ್ಪೇನಿದೆ ಅದನ್ನು ಕೂಡ ಹಾಗೆಯೇ ನಾವು ಇದಕ್ಕೆ ಆ್ಯಡ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಇರುತ್ತೆ ಟೇಸ್ಟ್ ಕೂಡ. ಇದು ಬ್ರೌನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿ ಇದು ಸ್ವಲ್ಪ ಬಾಯ್ಲ್ ಮಾಡ್ಕೋತೀನಿ. ಸಿಂಪಲ್ ರೆಸಿಪಿ, ಒಂದು ಅರ್ಧ ಗಂಟೆಲೇ ಫಟಾಫಟ್ ಅಂತ ಟೇಸ್ಟಿಯಾಗಿ ಹಾಗೆ ಹೆಲ್ತಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಅಂತಲೇ ಹೇಳ್ಬೋದಿದು. ಇದು ಸ್ವಲ್ಪ ಹಾಗೆಯೇ ಹಸಿ ವಾಸನೆ ಹೋಗೋವರೆಗೂ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಚಿಕನ್ನ ಕೂಡ ಆ್ಯಡ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು ನೀವು. ಇದನ್ನು ಕೂಡ ಆ್ಯಡ್ ಮಾಡಿ ನಾನು ಒಂದು 10 ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡ್ಕೋತೀನಿ. ನೀರೇನು ಕೂಡ ಹಾಕಲ್ಲ, ಚಿಕನಲ್ಲೇ ನೀರು ಬಿಡುತ್ತಲ್ಲ ಅದೇ ಸಾಕಾಗುತ್ತೆ. ನಾವು ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಮಾಡ್ಕೋಬೋದು. ನಿಮಗೆ ಚಪಾತಿಗೆ ರೊಟ್ಟಿಗೆ ಬೇಕಂದರೆ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೋಬೋದು. ಅನ್ನ ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ತೆಳು ಮಾಡ್ಕೋಬೋದು, ಎರಡಕ್ಕೂ ಕೂಡ ಆಗುತ್ತೆ. ಈ ಹಂತದಲ್ಲೇ ನಾನು ಒಂದು ಆಲೂಗಡ್ಡೆನ ಕೂಡ ಸೇರಿಸಿದ್ದೀನಿ. ಆಲೂಗಡ್ಡೆನ ಸೇರಿಸಿ ಪೊಟ್ಯಾಟೊ ಸೇರಿಸಿ ನಾನು ಈ ರೀತಿ ಫ್ರೈ ಮಾಡ್ಕೋತಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಈ ಗ್ರೇವಿ ಏನಿದೆ ಇದು ಒಂದ್ಸರಿ ಟ್ರೈ ಮಾಡೋಣ ಹೀಗೆ ಅಂತೇಳಿ ನಾನೇ ಟ್ರೈ ಮಾಡ್ತಿರೋದಿದು, ನನ್ನ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ನೆಕ್ಸ್ಟ್ ಇಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ತಿರೋದ್ರಿಂದ ಮಸಾಲನೆಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಈಗ ಗರಂ ಮಸಾಲನ 1 ಟೀಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಗೆಯೇ ಇದು ಮಿಕ್ಸ್ ಆದಮೇಲೆ ನಾನು ಗರಂ ಮಸಾಲ ಹಾಗೆಯೇ ಒಂದು ಚಿಕನ್ ಮಸಾಲನ ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ರುಬ್ಬಿ ಇಟ್ಕೊಂಡಿರುವಂತಹ ಫೈನ್ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಪಾಲಕ್ ಸೊಪ್ಪನ್ನು, ಅದನ್ನು ಕೂಡ ಆ್ಯಡ್ ಮಾಡಿ 10 ನಿಮಿಷ ಹಾಗೆ ಬೇಯಿಸ್ಕೋತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆಯೋ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 10 ನಿಮಿಷ ಆದಮೇಲೆ ಇದು ಬಾಯ್ಲ್ ಆದಮೇಲೆ ಇದಕ್ಕೆ ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮೊಸರು ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಚಿಕನ್ ಕೂಡ ಸಪ್ಪೆ ಅಂತ ಅನಿಸಲ್ಲ, ಟ್ರೈ ಮಾಡಿ ನೋಡಿಬೇಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದರಲ್ಲಿ ನಾವು ಪೊಟ್ಯಾಟೊನ ಆ್ಯಡ್ ಮಾಡಿದ್ದೀವಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಉದ್ದು ಎದ್ದುಬಿಟ್ಟಿದ್ದಾರೆ, ಅಡುಗೆನು ಆಗಿಲ್ಲ ಅಷ್ಟರಲ್ಲೇ ಎದ್ದುಬಿಟ್ರು ನಮ್ಮ ಮುದ್ದು. ನೆಕ್ಸ್ಟ್ ಇಲ್ಲಿ ಚಿಕನ್ ಆಲು ಪಾಲಕ್ ಚಿಕನ್ ಏನಿದೆ ಅದು ರೆಡಿ ಆಯಿತು. ಈಗ ನಾನು ಸ್ವಲ್ಪ ಜೀರಾ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ 2 ಏನು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚಕ್ಕೆ ಲವಂಗ ಹಾಗೆ 2 ಏಲಕ್ಕಿನ ಹಾಕ್ಕೊಂಡು ಪಲಾವ್ ಎಲೆನ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಜೀರಾ ರೈಸ್ ಆಗಿರೋದ್ರಿಂದ ಜೀರಾ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, 1 ಟೇಬಲ್ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದಕ್ಕೆ ಗೋಡಂಬಿನೂ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಮರೆತುಬಿಟ್ಟೆ, ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಮರ್ತಿರೋದ್ರಿಂದ. ಹಾಗಾಗಿ ಇದು ಫ್ರೈ ಆದಮೇಲೆ ಸ್ವಲ್ಪ ಹಾಗೆಯೇ ಎಣ್ಣೆಯಲ್ಲಿ ಬಾಯ್ಲ್ ಮಾಡ್ಕೋಬೇಕು. ನಾನು ಸಿಂಪಲ್ ಮೆಥಡಲ್ಲಿ ಮನೆಯಲ್ಲೇ ನನ್ನ ಒಂದು ನನಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋತಾ ಇದ್ದೀನಿ. ಯಾವುದು ಕೂಡ ಹೆಚ್ಚಾಗಿ ಹಾಕ್ತಿಲ್ಲ ನಾನು. ಇಲ್ಲಿ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಿದ್ದೀನಿ. ನಾನು ಒಂದು 1/2 ಗಂಟೆ ಏನು ಅಕ್ಕಿ ಏನು ನೆನೆಸಿರಲಿಲ್ಲ, ಹಾಗಾಗಿ ನಾನು ಹಾಗೆ ಡೈರೆಕ್ಟ್ ಇದಕ್ಕೆ ಹಾಕ್ತಿದ್ದೀನಿ. ಈ ಅಕ್ಕಿನ ನಾವು ಏನು ಆ್ಯಡ್ ಮಾಡ್ಕೋತೀವಿ ಇದಕ್ಕೆ, 1-10 ನಿಮಿಷ ಇದು ಎಣ್ಣೆಲೆ ಈ ರೀತಿ ಫ್ರೈ ಆಗಬೇಕು. ಹಾಗೆ ಮಾಡೋದ್ರಿಂದ ಇದು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದು ಜೀರಾ ರೈಸ್. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಹಂತದಲ್ಲೇ ಕೂಡ ನಾವು ಸೇರಿಸ್ಕೋಬಹುದು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ, ತೀರಾ ಜಾಸ್ತಿ ಅಲ್ಲ, ಒಂದು ಮೀಡಿಯಮ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕಾಗುತ್ತೆ. 1-10 ನಿಮಿಷ ನಾನು ಇದಕ್ಕೆ ಬಾಯ್ಲ್ ಆಗೋದಕ್ಕೆ, ಬಾಯ್ಲ್ ಅಂದರೆ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ, ಬಾಯ್ಲ್ ಅಲ್ಲ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ತಳ ಇಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ, ನಾವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಈಗ ನಾನಿಲ್ಲಿ ಸಾಂಬಾರ್ ಸೊಪ್ಪನ್ನು ಹಾಕಿದ್ದೀನಿ. ಸಾಂಬಾರ್ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೆ. 1.5 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ, ಸ್ವಲ್ಪ ಕಡಿಮೆ ನೀರನ್ನೇ ಹಾಕಿದ್ದೀನಿ. ಅನ್ನ ಈ ಜೀರಾ ರೈಸ್ ಏನಿದೆ ಇದು ಮುದ್ದೆ ಥರ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಉಡಿ ಉಡಿಯಾಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ನೋಡಿ
ಕಡಿಮೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಬಾಯ್ಲ್ ಆಗೋವರೆಗೂ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಲ್ಲ. ಈ ರೀತಿ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ. ಬಾಯ್ಲ್ ಆದಮೇಲೆ ನಾನು ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು ಸ್ವಲ್ಪ ಹೈ ಫ್ಲೇಮ್ ಕೊಟ್ಟು ಒಂದು ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಫ್ರೆಂಡ್ಸ್, ಈ ಒಂದು ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬ್ಲಾಗ್ನೊಂದಿಗೆ ನಿಮಗೆ ಸಿಗ್ತೀನಿ ನಾನು. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾ ನೆಕ್ಸ್ಟ್ ವಿಡಿಯೋಂದಿಗೆ ನಾನು ಸಿಗ್ತೀನಿ. ಬಾಯ್, ಟೇಕ್ ಕೇರ್ ಎಂಬುದಾಗಿ ಹೇಳ್ತಾ ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್ ಫ್ರೆಂಡ್ಸ್.